24 ಗಂಟೆಯಲ್ಲಿ ಬಹಿರಂಗ ಆಗಲಿದೆ 224 ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ ಹಾಗಾಗಿನೇ ಈಗ ಕುರುಕ್ಷೇತ್ರ ಕದನದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಫೆಸ್ಟಿವಲ್ ಮನೆ ಮಾಡ್ತಾ ಇದೆ 224 ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿರುವಂತದ್ದು भविष्य ಏನಾಗುತ್ತೆ ರಾಜಕಾರಣಿಗಳಿಗೆ ಟೆನ್ಷನ್ ಶುರುವಾಗಿದೆ ಇಡೀ ದೇಶದ ಚಿತ್ತ ಕರ್ನಾಟಕ ಅಸೆಂಬ್ಲಿಯತ್ತ ಯಾವಾಗಲೇ ಏ ಮೇ 13 ರಂದು ಏನು ಫಲಿತಾಂಶ ಹೊರಬೀಳುತ್ತೆ ಅಂತ ಎಲ್ಲರೂ ಕೂಡ ಕಾತುರದಿಂದ ವೇಟ್ ಮಾಡ್ತಾ ಇರುವಂತದ್ದು मतदान प्रभु राज्य सरकार बरबेकु सरकार बंद्रे वळितु अन्नोदर बग्गे मातादिद्दारे अदर बग्गे नम्म प्रतिनिधि सुचित्रा अवरु रिपोर्टिंग अन्नु नडेसिद्दारे नोड कर्नाटक विधानसभा चुनावणे मुगितु इन्नेनु रिजल्ट मात्र बाकी इदे नाळे कूड ದೇಶವೇ ಕಾತುರದಿಂದ ಕಾಯ್ತಾ ಇರುವಂತ ರಿಸಲ್ಟ್ ಹೊರಬೀಳದಿದೆ ಆದರೆ ಕರ್ನಾಟಕದ ಜನತೆ ಯಾರು ಸಿಎಂ ಆಗಬೇಕು ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಸ್ವತಂತ್ರವೋ ಅತಂತ್ರವೋ ಇದರ ಬಗ್ಗೆ ಜನ ಏನು ಹೇಳ್ತಾರೆ ಬನ್ನಿ ಕೇಳೋಣ ಕಾಂಗ್ರೆಸ್ ಬಂದ್ರೆ ಒಳ್ಳೆಯದು ಅನ್ಸುತ್ತೆ ಕಾಂಗ್ರೆಸ್ ಇದ್ರೆ ಎಲ್ಲದಕ್ಕೂ ಒಂದರ ಚೆನ್ನಾಗಿರುತ್ತೆ ಮನೆಯಲ್ಲೆಲ್ಲ ವಾತಾವರಣ ಚೆನ್ನಾಗಿ ಬರುತ್ತೆ ಎಲ್ಲ ಕೆಲಸಗಳನ್ನು ಮಾಡ್ತಾರೆ ಅನ್ನೋ ಒಂದು ಅಭಿಪ್ರಾಯ ಇದೆ ನಮಗೆ ಬಿಜೆಪಿ सीएम ಸಿದ್ರಾಮಯ್ಯ ಅಂತ ಆಗಬಹುದು ಸಿದ್ರಾಮಯ್ಯ ಆದ್ರೆ ಒಳ್ಳೆಯದಾಗಬಹುದು ಮೇಡಂ ಈಗ ಸಿಎಂ ಕಾಂಗ್ರೆಸ್ ಅವರನ್ನು ಕೇಳಿ ಬಿಜೆಪಿ ಅವರನ್ನು ಕೇಳಿ ಬೆಸ್ಟ್ ಸಿಎಂ ಯಾರು ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅಂತಾರೆ ಕಾರ್ಯಕರ್ತರನ್ನು ಕೇಳಿ ಯಾರು ಅನ್ ಎಜುಕೇಟೆಡ್ ಅವರನ್ನು ಕೇಳಿ ಯಾರು ಮಾಡಿದ್ರಪ್ಪ ಅಂತ ಬೆಸ್ಟ್ ಸಿಎಂ ಇಸ್ ಕುಮಾರಸ್ವಾಮಿ ಅಂತಾರೆ ಈ ಸಲನೂ ಕುಮಾರಸ್ವಾಮಿ ಅವರು ಬಂದ್ರೆ ಬಹಳ ಅನುಕೂಲ ಮಾಡ್ತಾರೆ ಏನೇನು ಗ್ಯಾಂಬ್ಲಿಂಗ್ ಇದೆ ಎಲ್ಲ ಅವರು ಕ್ಯಾನ್ಸಲ್ ಮಾಡ್ತಾರೆ ಯಾರಾದರೂ ಆಗಲಿ ದೇಶಕ್ಕೆ ಮತ್ತೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆದ ಮಾಡಲಿ ಅಷ್ಟೇ ನಾನು ಯಾವ ಪಕ್ಷ ಬಂದ್ರೂನು ಒಳ್ಳೆ ಆಡಳಿತ ಕೊಡಲಿ 5 ವರ್ಷ ಪೂರ್ತಿ ಮಾಡಲಿ ಆ ಮೂಲಕ ನಮ್ಮ ಕರ್ನಾಟಕ ರಾಜ್ಯನ ಬೇರೆ ಲೆವೆಲ್ಗೆ ತಗೊಂಡು ಹೋಗಲಿ ಅಷ್ಟೇ ನಾವು ಹೇಳೋದು ಯಾವ ಸಿಎಂ ಆದ್ರೆ ಯಾರು ಆಗ್ತಾರೆ ಅಂತ ಈ ಸರಿ ಹೇಳಕಾಗಲ್ಲ ಸಿಎಂ ಸಿದ್ರಾಮಯ್ಯ ಆದ್ರೆ ಒಳ್ಳೆದು ರೈತರಿಗೆ ಅನುಕೂಲ ಆಗುತ್ತೆ ಇತ್ರೆ ಎಲ್ಲ ಕ್ಯಾಸ್ಟ್ಗೂ ಎಲ್ಲ ಜನಾಂಗಕ್ಕೂ ಅನುಕೂಲ ಆಗುತ್ತೆ ಅಂತ ನಮ್ಮ ಭಾವನೆ ಸರ್ ಈ ಸಲ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಯಾವ ಪಕ್ಷ ಬಂದ್ರೂನು ಫ್ರೀ ಆಗಿ ಕೊಡೋದು ಟ್ಯಾಕ್ಸ್ ಯಾರು ಟ್ಯಾಕ್ಸ್ ಯಾರು ಪೇ ಮಾಡ್ತಾರೆ ಎಲ್ಲ ನಮ್ಮಿಂದ ನಮ್ಮನ್ನು ಪರ್ಮಿಷನ್ ತಗೊಂಡು ಅವರು ಫ್ರೀ ಕೊಡಬೇಕು ಆ ತರ ಯಾರು ಸರ್ಕಾರ ಮಾಡ್ತದ ಆ ಸರ್ಕಾರ ಬರಲಿ ಸಿಎಂ ಯಾರು ಒಳ್ಳೆಯವರು ಇದ್ದಾರೆ ಅವರು ಆಗಲಿ ಅದೇ ಸಮಿತಿಯಲ್ಲಿ ಸಿಎಂ ಗಾಗಿ ಫೈಟ್ ಆಗಿ ಕಿತಾಪತಿ ಆಗೋದು ಬೇಡ ಮತ್ತೆ ಇದು ಏನಂದ್ರೆ ಎಲ್ಲ ಅತಂತ್ರವಾಗಿ ಬಂದ್ರೆ ಜನಕ್ಕೆ ಒಂದು ಥ್ರಿಲ್ ಆಗಿರ್ತದೆ ಅತಂತ್ರವಾಗಿ ಬಂದ್ರೆ ಜನಕ್ಕೆ ಒಂದು ಥ್ರಿಲ್ ಆಗಿರ್ತದೆ ಸರಿ ಯಾವ ಪಕ್ಷ ಮೆಜಾರಿಟಿ ಬರುತ್ತೆ ನಿಮ್ಮ ಪ್ರಕಾರ ಇಲ್ಲ ಅತಂತ್ರ ಬರ್ತದೆ 97 98 ಮಿಕ್ಕಿದ್ದು ಇನ್ನೊಂದು ಪಕ್ಷ ಬರ್ತದೆ ಎಲ್ಲ ಲೆಕ್ಕಾಚಾರದಲ್ಲಿ ಕುದುರೆ ಬೇರ ಓಡ್ತದೆ ಈ ಬಿಜೆಪಿ ಸರ್ಕಾರದ್ದು ವೈಫಲ್ಯ 40% ಕಮಿಷನ್ ಎಲ್ಲೋದ್ರು ಭ್ರಷ್ಟಾಚಾರ ಹಾಗೆ ಜನಗಳ ಮೇಲೆ ವಿಶ್ವಾಸ ಇಲ್ಲ ಹೀಗಾಗಿ ಜನ ಬದಲಾವಣೆ ಬಯಸಿದರು ಈ ಸ್ಥಿತಿ ಕರ್ನಾಟಕದಲ್ಲಿ ಸುಪ್ರಸಿದ್ಧ ಮಾಜಿ ಸಿಎಂ ಆದಂತ ಸಿದ್ದರಾಮಯ್ಯ ಅವರೇ ಆಗಬೇಕು ಅಂತ ಎಲ್ಲರ ಬೆಂಬಲ ಎಲ್ಲರ ಖುಷಿ ಸಿಎಂ ಕುಮಾರಸ್ವಾಮಿ ಅವರು ಆದ್ರೆ ತುಂಬಾ ನನಗೆ ಸೂಕ್ತ ಅನ್ಸುತ್ತೆ ಮೆಜಾರಿಟಿ ಕಾಂಗ್ರೆಸ್ ಬಿಜೆಪಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಬಿಜೆಪಿ ಈಗ ಸಮೀಕ್ಷೆ ಪ್ರಕಾರ ನಿಮ್ಮ ಸಮೀಕ್ಷೆಗಳ ಪ್ರಕಾರ ಕಾಂಗ್ರೆಸ್ ಕೊಟ್ಟಿದ್ದಾರೆ ಆದರೆ ಅದು ಕೌಂಟ್ ಆಗುವವರೆಗೆ ನಾವು ವೇಟ್ ಮಾಡಲೇಬೇಕಾಗ್ತದೆ ಯಾಕೆಂದರೆ ಜನಗಳನ್ನ ಪಲ್ಸ್ ರೇಟ್ ನಾವು ಕೆನಾಟ್ ಫೈಂಡ್ ಔಟ್ ಇನ್ಸೈಡ್ ದಿ ಅವರ್ ಮೈಂಡ್
ಆ ಬಿ ಜೆ ಪಿಲಿ ಒಬ್ಬರು ಲೀಡರ್ಸೇ ಬರೀ ಮನಿ ಮೈಂಡೆಡೇ ಹೊರತು ಬೇರೆ ಇನ್ಯಾವುದು ಇಲ್ಲ ಮೇಡಮ್. ಸತ್ಯ ಅನ್ನೋದು ಒಂದೇ ಇದೆ, ಏನು ಗೊತ್ತಾ, ಸತ್ಯ ಸತ್ಯನೇ ನಮ್ಮ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗೋದು, ಅದಂತೂ 100% ಗ್ಯಾರಂಟಿ. ಅವರು ಏನೇ ಕಿತಾಪತಿ ಮಾಡಲಿ ಕೌಂಟಿಂಗಲ್ಲಿ ಹೆಚ್ಚಾಗಿರೋದೇ ನಮ್ಮ ಕಾಂಗ್ರೆಸ್ಸು, ಯಾಕೆಂದರೆ ಕಾಂಗ್ರೆಸ್ ಅವ್ರಿಗೆ ಹಾಕಿ ಬಳಿದ್ಬಿಟ್ಟಿದ್ರು, ತುಳಿದ್ಬಿಟ್ಟಿದ್ರು ಪಾಪ. ಈಗ ಅವ್ರಿಗೆ 350 ಕೋಟಿ ದೇವತೆಗಳೆಲ್ಲ ಆಶೀರ್ವಾದ ಮಾಡಿದ್ದಾರೆ, ಸಿದ್ದರಾಮಯ್ಯವರು ಹಾಗೆ ಆಗ್ತಾರೆ, ಅವರೇ ಸೀಟ್ ಮೇಲೆ ಕುಂತ್ಕೊಳ್ಳೋದು. ಬಿ ಜೆ ಪಿ ಬರಬೇಕು ಬಸವರಾಜ್ ಸರ್, ಬೊಮ್ಮಾಯಿ ಸರ್, ಬಿ ಜೆ ಪಿ ಸಿದ್ದರಾಮಯ್ಯ ಆಗ್ಬೋದು ಗೊತ್ತಿಲ್ಲ, ಅವ್ರ ಹೆಣ್ಮಕ್ಳಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ, ಹಂಗಾಗಿ ಆಗ್ಬೋದು ಕಾಂಗ್ರೆಸ್. ಆದರೆ ನಮ್ಮ ಸರ್ಕಾರ ಕುಮಾರಸ್ವಾಮಿ ಸರ್ಕಾರ ಬಂದರೆ ರೈತರಿಗೆ ತುಂಬ ಅನುಕೂಲ. ಮೆಜಾರಿಟಿ ಕಾಂಗ್ರೆಸ್ ಬರ್ಬೋದು, ಕಾಂಗ್ರೆಸ್ಸು ಜೆ ಡಿ ಎಸ್ ಒಂದಾಗಿ ಆಗುತ್ತವೆ, ಇಲ್ಲ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗ್ಬೋದು. ಯಾವ್ದು ಬಂದರೂ ಕುಮಾರಸ್ವಾಮಿ ಬೇಕೇ ಬೇಕು, ಬಿ ಜೆ ಪಿ ಬರಬೇಕಷ್ಟೇ. ಯಾರಾದರೂ ಆಗಲಿ ಬಿ ಜೆ ಪಿ ಬರಲಿ ಸರ್, ನಮಗೆ ಸಿದ್ದರಾಮಯ್ಯ ಅನಿಸುತ್ತೆ ಮೇಡಮ್, ಸಿದ್ದರಾಮಯ್ಯ ಆಗಬೇಕು ಸಿ ಎಂ. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಒಳ್ಳೇದು ಮೇಡಮ್. ಯಾಕಂದ್ರೆ ಬಿ ಜೆ ಪಿ ಏನು ಮಾಡಿದೆ ಮೇಡಮ್, ಏನಿಲ್ಲ. ಕಾಂಗ್ರೆಸ್ ಬಂದರೆ ಸ್ವಲ್ಪ, ಯಾಕಂದರೆ ಇವತ್ತು ಅನ್ನ ತಿಂತಾರದೇ ಸಿದ್ದರಾಮಯ್ಯ ಇದರಿಂದ, ಈಗ ಸಿದ್ದರಾಮಯ್ಯ ಬರಲಿ ಅಂತ ನಮ್ಮ ಆಸೆ ಮೇಡಮ್. ನಮ್ಮ ಬಿ ಜೆ ಪಿ ಕಡೆಯಿಂದ ಯಾರಾದ್ರು ಒಳ್ಳೆಯ ಕ್ಯಾಂಡಿಡೇಟ್ ಇರಬೇಕು. ಈಗ ಇರೋ ಸಿ ಎಮ್ ಅಷ್ಟು ಡೈನಾಮಿಕ್ ಇಲ್ಲ, ಸೊ ಬೇರೆಯವ್ರು ಬಂದರೆ, ಒಳ್ಳೆಯವ್ರು ಬಂದರೆ. ನನಗೆ ಪರ್ಸ್ನಲಿ ಬಿ ಜೆ ಪಿ ಬರಬೇಕು ಅಂತ. ಯಾರು ದೇಶಕ್ಕೆ ಒಳ್ಳೇದು ಮಾಡ್ತಾರೋ ಅವರಾಗಲಿ, ಯಾರು ಇಂಥವ್ರೆ ಅಂತ ಬೇಕಿಲ್ಲ. ಒಟ್ಟಿನಲ್ಲಿ ಎಲ್ಲರಿಗೂ ಯೂತ್ಗೂ ಹೆಲ್ಪ್ಫುಲ್ ಆಗಬೇಕು, ಎಲ್ಲರಿಗೂ ಹೆಲ್ಪ್ಫುಲ್ ಆಗಬೇಕು. ಅವ್ರು ಸಿ ಎಮ್ ಆದರೆ ಚೆನ್ನಾಗಿರುತ್ತೆ. ಸಿದ್ದರಾಮಯ್ಯ ಅವರಾಗಲಿ, ಕಾಂಗ್ರೆಸ್ ಬರ್ಬೋದು ಅಂದ್ಕೊಂಡಿದ್ದೀವಿ. ಎಸ್, ಒಂದಿಷ್ಟು ಜನ ಬಿ ಜೆ ಪಿ ಸರ್ಕಾರ ಬರಲಿ ಅಂತ ಆಸೆ ಪಟ್ಟರೆ, ಒಂದಿಷ್ಟು ಜನ ಕಾಂಗ್ರೆಸ್, ಒಂದಿಷ್ಟು ಜನ ಜೆ ಡಿ ಎಸ್ ಅಧಿಕಾರಕ್ಕೆ ಬರಲಿ ಅಂತ ಹೇಳ್ತಾ ಇರುವಂಥದ್ದು. ಜೊತೆಗೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ 5 ವರ್ಷ ಸತತವಾಗಿ ಆಡಳಿತವನ್ನು ಮಾಡಲಿ, ಜನರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಲಿ ಅನ್ನೋದು ಜನರ ಒಂದು ಆಶಯವಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಸುಚಿತ್ರಾ, ರಾಜ್ಯೂಸ್, ಬೆಂಗಳೂರು. ಸರ್, ನೋಡಿದ್ರಲ್ಲ, ಈಗಾಗಲೇ ಜನರ ನಾಡಿ ಮಿಡಿತ ಹೇಗಿದೆ, ಜನರು ಯಾವ ಪಕ್ಷ ಬರಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ವಾಗಿ ವಿವರಿಸಿದ್ದಾರೆ. ಇದರಲ್ಲಿ ಆಲ್ಮೋಸ್ಟ್ ಆಲ್ ಮಾಜಿ ಸಿ ಎಂ ಸಿದ್ದರಾಮಯ್ಯ ಅವರನ್ನೇ ಸಿ ಎಂ ಮಾಡಬೇಕು ಅನ್ನುವಂತಹ ಆಶಯವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ಕಾದು ನೋಡ್ಬೇಕಾಗುತ್ತೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಏನಾದರೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮಾಜಿ ಸಿ ಎಂ ಸಿದ್ದರಾಮಯ್ಯ ಅವರೇ ಸಿ ಎಂ ಆಗ್ತಾರಾ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ.